ಏಯ್, ಯಾರಾದ್ರೂ ಇದ್ದೀರಾ ಇಲ್ವಾ ಮನೇಲಿ? ಇಲ್ಲಿ ಗಂಡ ಬಂದಿದ್ದಾನೆ, ಅವನನ್ನ ನೋಡಕ್ಕೂ ಬರಲ್ವಾ? ಅವನಿಗೇನಾದ್ರೂ ಬೇಕೋ ಬೇಡವೋ ಅಂತ ಕೇಳ್ಬೇಕಲ್ವಾ ನೀನು? ಏನಿದು ಅಂದ್ರ ಕಣ್ಕಾಣಲ್ವ ನಿನಗೆ? ಅಕ್ಕ, ನಾವು ಈಗ ಇರ್ಬೇಕಾ ಅಥವಾ ಹೋಗ್ಬೇಕಾ? ನಾನೇನ್ ಹೇಳಿ, ನೀವೇ ಅವ್ರ ಜೊತೆ ಇರ್ತೀರಲ್ವಾ, ನಂಗಿಂತ ಜಾಸ್ತಿ ನಿಮ್ಗೆ ಗೊತ್ತಿರ್ಬೇಕು. ನನ್ನ ಹತ್ರ ಕೇಳೋದ್ಕಿಂತ ನೀವ್ ಇವರನ್ನೇ ಕೇಳೋದು ಒಳ್ಳೇದು. ಅಯ್ಯೋ, ನೀವು ಹಗಲು ಇರಲು ನನ್ ಜೊತೆ ಇದ್ದೀರಾ? ನೀವು ಹೋಗಿ, ನಿಮ್ ನಿಮ್ ಮನೆಗೆ ಹೋಗಿ. ಸರಿ, ಊಟ ಮಾಡಿ, ವಿಶ್ರಾಂತಿ ತಗೊಳ್ಳಿ. ಇಲ್ಲ ಅಣ್ಣ, ಈಗ ನಾವು ಮನೆಗೆ ಹೋಗ್ತೀವಿ, ಆಮೇಲೆ ತಿರ್ಗಾ ಬರ್ತೀವಿ. ನಡೀರೋ. ಏನ್ ನೋಡ್ತಾ ಇದ್ಯಾ? ಹಾ, ಏನ್ ನೋಡ್ತಾ ಇದ್ದೀರ ನನ್ ಕಡೆ? ನನ್ಗೆ ಕೋಡು ಬಂದಿದ್ಯಾ? ಹೇಗಿದ್ರಿ ನೀವು ಈಗ? ಎಂತ ಅವಸ್ಥೆ ಮಾಡ್ಕೊಂಡಿದ್ದೀರಾ? ಮಾಮ ಅವ್ರ ಬಟ್ಟೆ ಹಾಕೊಂಡಿದ್ದೀರ ಅಲ್ವಾ? ಅದಕ್ಕಾದ್ರೂ ಮರ್ಯಾದೆ ಕೊಡ್ರಿ. ಏಯ್, ಜಾಸ್ತಿ ಮಾತಾಡ್ತಾ ಇದ್ದೀರಿ, ನೀನು ಕತ್ತಿ ಸಿಕ್ಬಿಡ್ತೀನಿ. ಸತ್ತಿರೋ ಕೋಳಿಗೆ ಬೆಂಕಿಯಿಂದ ಭಯ ಬೀಳಲ್ಲ. ಎಲ್ಲ ನೋಡು, ಏ ನೋಡು, ಎಲ್ಲ ನೋಡು, ನೋಡು, ಎಲ್ ನೋಡು, ದುಡ್ಡು ದುಡ್ಡು. ಏನ್ ಮಾಡೋದು ಈ ದುಡ್ಡಿಂದ? ಈ ದುಡ್ಡಿಂದ ನನ್ ಮಕ್ಕಳು ವಾಪಸ್ ಬರ್ತಾರ? ಸಂಸಾರದಲ್ಲಿ ಕಳ್ಕೊಂಡಿರೋ ಸುಖ ವಾಪಸ್ ಬರುತ್ತಾ? ಅಂತ ದುಡ್ಡು ವ್ಯರ್ಥ. ದುಡ್ಡು ಇದ್ರೆ ಎಲ್ಲಾನು ಇದ್ದಾಗೆ. ಈಗಾದ್ರೂ ಬುದ್ಧಿ ಅದ್ವಸ್ತಿಗೆ ಬಂದಿದ್ಯೋ ಅಥವಾ ಇಲ್ವೋ?
ಎತ್ತರಕ್ಕೆ ಬೆಳೀತಾ ಇದ್ದೀನಿ ನಾನು, ನನ್ನ ಜಾಗದಲ್ಲಿ ಜನರು ಸೇರ್ತಾ ಇದ್ದಾರೆ, ಜನರು ನನ್ನ ಕಾಲಿಗೆ ಬೀಳ್ತಾರೆ. ಭ್ರಮೆಯಲ್ಲಿದ್ಯಾ ನೀನು? ದೇವರು ನಿನಗೆ ಕೊಟ್ಟ ಕೆಲಸವನ್ನು ಸರಿಯಾಗಿ ಮಾಡಬೇಕಿತ್ತಲ್ವಾ? ಯಾವ ಚಪ್ಪಲಿ ನಮ್ಮ ಅಳತೆಗೆ ಸರಿ ಹೊಂದಲ್ವೋ ಅದರಲ್ಲಿ ಕಾಲು ಹಾಕ್ಲೇಬಾರ್ದು. ಮಾಮಾ, ಇನ್ಮೇಲಾದರೂ ಚಂದ್ರಲಾಲ್ ಶೆಟ್ಟಿಗೆ ಒಳ್ಳೇದಾದ್ರೆ ಸಾಕು. ಅದು ಸರಳ ಅವ್ರು ಇದಾರಲ್ಲ, ಮತ್ತೆ ಅವ್ರ ಸೊಸೆ ಜಾಸ್ ಅವ್ರು ಇದಾರಲ್ಲ, ಅವರ ಭಕ್ತಿ ಇರೋದಕ್ಕೆ ಏನೋ ಪರವಾಗಿಲ್ಲ. ಅದೇ ಶೆಟ್ಟಿ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಮನುಷ್ಯನ ಹುಟ್ಟು ಗುಣ ಯಾವತ್ತೂ ಬದಲಾಗಲ್ಲ. ಮಾಮ, ನಾನು ಕೇಳ್ಪಟ್ಟಿದ್ದೀನಿ ಚಿಕ್ಕವರಿದ್ದಾಗ ನೀವು ಕೆಲ್ಸಕ್ಕಿದ್ರಂತೆ ಅವ್ರ ಮನೇಲಿ. ಹೌದು, ಅಪ್ಪ ಒಂದ್ ವರ್ಷದ ಲೆಕ್ಕಕ್ಕೆ ಕೆಲ್ಸಕ್ಕಿಟ್ಟಿದ್ದ ಅವ್ರ ಮನೇಲಿ. ನೀವು ಹೇಳಿದ್ರಲ್ವಾ ನಿಮಗೆ ಕೆಲ್ಸಕ್ಕೊಬ್ಬ ಬೇಕು ಅಂತ. ಮಾಯಪ್ಪ, ಒಳ್ಳೇದಾಯ್ತು ನಿನ್ ನೆನ್ಪಿಟ್ಟು. ನನ್ ಕೆಲ್ಸ ಮಾಡಿರೋದ್ ನನ್ಗೆ ಹೇಳು ನೋಡೋಣ, ಯಾರು ಆ ಮನುಷ್ಯ ಅಂತ. ಅದು ನನ್ ಮಗ ಬಾಳು ಮಾಡ್ತಾನೆ ನಿಮ್ ಮನೇಲಿ ಕೆಲ್ಸನ. ದಿನ ಇಡೀ ಕೆಲ್ಸ ಮಾಡಿ ಕೊಟ್ಟಿಗೆಯಲ್ಲಿ ಮಲಗ್ತಾ ಇದ್ದೆ. ಅದಕ್ಕೆ ಅಕ್ಕ ಅವ್ರಿಗೆ ನಿಮ್ ಪರಿಚಯ ಇದೆ. ಆ ತಾಯಿ ನನಗೆ ತುಂಬಾ ಪ್ರೀತಿ ತೋರಿಸಿದಾಳೆ, ನನ್ನ ಬೇಕು ಬೇಡಗಳನ್ನ ಕೇಳ್ತಾ ಇದ್ಲು. ನಿನ್ನೆ ರಾತ್ರಿ ನಿಂಗ್ ನಿದ್ದೆ ಬತ್ತಲ್ವಾ? ಇಲ್ಲ, ನನಗ್ ರಾತ್ರಿ ಇಡೀ ಮನೆಯವ್ರ ನೆನಪೇ ಆಗ್ತಾ ಇತ್ತು. ನಿಂಗ್ ಅಭ್ಯಾಸ ಆಗುತ್ತೆ, ನಾವ್ ಇದೀವಲ್ವಾ ಜೊತೆಗೆ, ಏನು ಯೋಚನೆ ಮಾಡ್ಬೇಡ. ಏನಾದ್ರೂ ಬೇಕಿದ್ರೆ ನನ್ನ ಹತ್ರ ಹೇಳು. ನೀವು ಈಗ ಹೇಳ್ತಾ ಇರೋದನ್ನ ಕೇಳಿ ನನಗೆ ನಮ್ಮ ಮನೆಯವ್ರ ನೆನಪಾಯ್ತು. ಆದ್ರೆ ಮಾಮ, ನಾನು ಕೇಳ್ಪಟ್ಟಿದ್ದೆ ನಿಮ್ಮ ಮತ್ತೆ ಅವರ ನಡುವೆ ಏನೋ ಭಿನ್ನಾಭಿಪ್ರಾಯ ಇತ್ತಂತೆ. ತಗೋ ಇದನ್ನ, ಊಟ ಮಾಡುವಾಗ ಈ ತಟ್ಟೆನ ತಗೊಂಡ್ ಬರ್ಬೇಕು, ಆಮೇಲೆ ತೊಳೆದಿಡ್ಬೇಕು, ಅದನ್ನ ದೇವ್ರ ಮನೆಯಲ್ಲಿ ತಗೊಂಡ್ ಹೋಗಿಡ್ಬೇಕು. ಶೇಟ್ಜಿ ಅವರ ತಾಯಿ ಊಟಕ್ಕೆ ಅಂತ ಒಂದ್ ತಟ್ಟೆ ಕೊಟ್ಟಿದ್ರು, ಅದರಲ್ಲಿ ಅವಳಿಗೆ ದೇವರ ದರ್ಶನ ಆಯ್ತು. ಅದ್ರ ನಂತರ ತಟ್ಟೆ ಕೊಡ್ಲೇ ಇಲ್ಲ ನನಗೆ, ಊಟಕ್ಕೆ ನಂಗೆ ಅದೇ ತಟ್ಟೆ ಬೇಕಾಗಿತ್ತು. ನಾನು ಊಟ ಮಾಡೋದಾದ್ರೆ ನನ್ನ ತಟ್ಟೆಯಲ್ಲಿ ಮಾತ್ರ ಊಟ ಮಾಡೋದು. ಸಿಗಲ್ಲ ಅದು, ಅದರಲ್ಲೇ ಊಟ ಮಾಡ್ಬೇಕು. ಹಾಗೇನಾದ್ರೂ ಆದ್ರೆ ನಾನು ಈ ತಟ್ಟೆಲಿ ಊಟನೇ ಮಾಡಲ್ಲ, ನನಗೆ ನನ್ನ ತಟ್ಟೆನೇ ಬೇಕು. ಮೂರ್ ದಿನ ಉಪವಾಸ ಇದ್ದೆ ಅವ್ರ ಮನೇಲಿ, ಅವರು ನಂಗೆ ಇನ್ನೊಂದು ತಟ್ಟೆ ಕೊಡೋಕೆ ತಯಾರಿದ್ರು, ಆದ್ರೆ ನಂಗೆ ಅದೇ ತಟ್ಟೆ ಬೇಕಿತ್ತು. ಮತ್ತೇನು,
ಕೋಪದ ಬರದಲ್ಲಿ ಹೊರಟ್ಬಿಟ್ಟೆ ಅವ್ರ ಮನೆಯಿಂದ. ಶ್ರೀಮಂತಿಕೆಯ ಸೊಕ್ಕಿರೋ ನಿಮ್ಮಂತವ್ರನ್ನ ಎಲ್ಲಿಡ್ಬೇಕು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇನ್ಮುಂದೆ ನಿಮ್ ಶ್ರೀಮಂತಿಕೆ ಸೊಕ್ಕಿಗೆ ಸರಿಯಾದ ಪಾಠ ಕಲಿಸಲಿಲ್ಲ ಅಂತಂದ್ರೆ ನನ್ನ ಹೆಸರು ಬಾಳಪ್ಪನೇ ಅಲ್ಲ,